ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಮಾಂಕ್. ಸೊ ನಾನು ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ಯಾವುದೇ ಹೊಸ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಕಾರಣ ಬಂದು ನನಗೆ ಹುಷಾರಿರಲಿಲ್ಲ, ನನಗೆ ಚಿಕನ್ ಪಾಕ್ಸ್ ಆಗಿಬಿಟ್ಟಿತ್ತು. ಸೊ ಯೂಶ್ವಲಿ ಚಿಕನ್ ಪಾಕ್ಸ್ ಅಂದರೆ ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಅಥವಾ ಸ್ಕೂಲ್ ಡೇಸಲ್ಲಿ ಆಗುತ್ತೆ, ನಿಮಗೂ ಗೊತ್ತಿರುತ್ತೆ. ನನಗೆ ಆ ಟೈಮಲ್ಲಿ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಈಗ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಸೊ ಎನಿವೇಸ್, ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಆ್ಯಂಡ್ ಐಮ್ ಆಲ್ರೈಟ್. ಸೊ ಚಿಕನ್ ಪಾಕ್ಸ್ ಆದ ನಂತರ, ಕ್ಯೂರ್ ಆದ ನಂತರ ಮೊದಲನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಬರ್ಮಿಂಗ್ಹ್ಯಾಮಿಂದ ಒಂದು ಸ್ವಲ್ಪ ಒಂದು 15-20 minutes ಡಿಸ್ಟೆನ್ಸಲ್ಲಿ ಸ್ಯಾನ್ವಿಲ್ ಆ್ಯಂಡ್ ಡೆಡ್ಲಿ ಅಂತ ಒಂದು ಪ್ಲೇಸ್ ಇದೆ. ಇಲ್ಲಿ ಲಾರ್ಡ್ ವೆಂಕಟೇಶ್ವರ ಅದೇ ಒಂದು ಟೆಂಪಲ್ ಇದೆ, ದೇವಸ್ಥಾನ, ಬಾಲಾಜಿ ದೇವಸ್ಥಾನ. ಸೊ ಈ ಯುನೈಟೆಡ್ ಕಿಂಗ್ಡಮಲ್ಲಿ ಮೋಸ್ಟ್ ಆಫ್ ದ ಟೆಂಪಲ್ಸ್, ಒಂದು 90-90% ದೇವಸ್ಥಾನಗಳು ಈ ನಮ್ಮ ಶ್ರೀಲಂಕನ್ ಬೇಸ್ಡ್ ಜನಗಳೇ ನಡೆಸ್ತಾ ಇರೋದು. ಬಟ್ ಈ ವಿಶೇಷತೆ ಏನಂದರೆ, ಈ ಟೆಂಪಲ್ ವಿಶೇಷತೆ, ನಮ್ಮ ಸೌತ್ ಇಂಡಿಯನ್ಸ್ ನಡೆಸ್ತಾ ಇರುವಂಥ ದೇವಸ್ಥಾನ ಇದು, ಟ್ರಸ್ಟಿಗಳು. ಸೊ ಇದು ತುಂಬ ಚೆನ್ನಾಗಿದೆ ಟೆಂಪಲ್ಲು. ಯಾರಾದರೂ ಗೊತ್ತಿಲ್ಲದೇ ಇದ್ದರೆ ಇದ್ರ ಬಗ್ಗೆ, ಯುನೈಟೆಡ್ ಕಿಂಗ್ಡಮಲ್ಲಿ ಇದ್ದು ಬರ್ಮಿಂಗ್ಹ್ಯಾಮ್ ಸುತ್ತಮುತ್ತ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ, ದೇವ್ರ ದರ್ಶನ ಪಡ್ಕೊಳ್ಳಿ. ಒಳಗಡೆ ಹೋಗಿ ವೀಡಿಯೋ ಮಾಡೋ ಆಪರ್ಚುನಿಟಿ ಇಲ್ಲ, ಯಾಕಂದರೆ ಒಳಗಡೆ ಫೋಟೋಗ್ರಫಿ ಅಥವಾ ವೀಡಿಯೋ ಮಾಡೋಕ್ಕೆ ಆಪ್ಷನ್ಸ್ ಇಲ್ಲ, ಕೊಡಲ್ಲ ಇಲ್ಲಿ. ಆದ್ದರಿಂದ ನಾನು ಬರೀ ಒಂದು ಸರೌಂಡಿಂಗ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಂದ ಎಂಟ್ರಿ ಇದೆ, ಇಲ್ಲಿ ಒಳಗಡೆ ಚಪ್ಪಲಿ ಬಿಟ್ಟು ಮೇಲ್ಗಡೆ ಹೋಗ್ಬೇಕು ನಾವು. ನೋಡೋಣ, ಒಳಗಡೆ ಹೋಗಿ ರೆಕಾರ್ಡ್ ಮಾಡೋಕ್ಕೆ ಬಿಡ್ತಾರಾ. ಇನ್ ಕೇಸ್ ಬಿಟ್ಟಿಲ್ಲ ಅಂದರೆ ಸ್ಟಾಪ್ ಮಾಡ್ತೀನಿ. ಹಾಂ, 200% ಬಿಡಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ ನಾನು. ಪ್ರಾಬ್ಲಿ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ನಾನು. ಅದಲ್ಲದೆ ಅನ್ನದಾನ ಕೂಡ ಮಾಡ್ತಾರೆ. ಸೊ ಒಂದು ಸ್ವಲ್ಪ ಪ್ರಸಾದ ತಿನ್ಕೊಂಡು ಇಲ್ಲಿಂದ ಹೊರಡೋಣ. ಪ್ರಸಾದಕ್ಕೆ ಇವತ್ತು ಮೊಸರನ್ನ ಕೊಟ್ಟಿದ್ದಾರೆ. ನಾನು ವಾಪಸ್ ಮನೆಗೆ ಬಂದಿದ್ದೀನಿ ಈಗ, ಆಲ್ರೆಡಿ ದೇವ ದರ್ಶನ ಮುಗಿಸ್ಕೊಂಡು. ಎಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಹುಷಾರಾಗಿರೋ ಕಾರಣ ಮತ್ತೆ ಒಳ್ಳೊಳ್ಳೆ ಜಾಗಗಳಿಗೆ ಹೋಗಿ ವೀಡಿಯೋಗಳನ್ನ ರೆಕಾರ್ಡ್ ಮಾಡಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೆ ಕಾಂಟೆಂಟ್ ಇರೋ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಈವ್ನಿಂಗ್. ಬಾಯ್.